ಜೂನ್ 24 25 ಸಂದರ್ಭದಲ್ಲಿ ಈ ಹೆರಿಟೇಜ್ ಹಬ್ಬಂತೆ ಇನ್ನೊಂದು ಸಂಸ್ಥೆ ಇವರು ಬೆಂಗಳೂರು ಇನ್ಸ್ಕ್ರಿಪ್ಷನ್ಸ್ ಆದರೆ ಹೆರಿಟೇಜ್ ಹಬ್ಬಂತೆ ಇನ್ನೊಂದು ಸಂಸ್ಥೆ ಅವರು ಹಿಂಗೆ ಇವ್ರ ಥರನೇ ಹುಡುಕಾಡ್ಕೊಂಡು ಹೋಗ್ತಾರೆ. ಅವ್ರು ಹುಡುಕಾಡ್ಕೊಂಡು ಹೋದಾಗ ಒಂದು ಅಲ್ಲಿ ಏನಾಗಿದೆ, ಕಾರ್ಪೊರೇಷನ್ನವರು ರಸ್ತೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ, ಈ ಶಾಸನಗಳಿಗೆ ತೆಗೆದು ಹಾಕ್ಕೊಡ್ಬೇಕು ಅನ್ನೋ ರೀತಿ ಅಲ್ಲಿ ವ್ಯವಸ್ಥೆ ಆಗ್ತದೆ. ಅದು ನೋಡಿದ ತಕ್ಷಣ ಅವರಿಗೆ ಶಾಸನಗಳಿಗೆ ಆಗ್ತದೆ ಅಂತ ಆಮೇಲೆ ಅವರೇನು ಮಾಡ್ತೀನಿ, ಪಕ್ಕದವ್ರು ಇಡೋಣ, ನೀವು ಮಾಡೋಣ, ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಇದೇ ಉದ್ದೇಶದಲ್ಲಿ ತೆಗೆದ್ರಿಂದ ಅವರೇನು ಮಾಡಿದ್ರು ಅಲ್ಲೆಲ್ಲ ತೆಗೆದು ಚೆಕ್ ಮಾಡಿದ್ರು. ಚೆಕ್ ಮಾಡಿದ್ರೆ ಏನಾಗಿದೆ, ಶಾಸನ ಶಿಲ್ಪದ ಕೆಳಭಾಗದಲ್ಲಿ ಅಕ್ಷರಗಳಿತ್ತು. ಇದೇನು ಇದು? ಆಮೇಲೆ ರೈಸ್ ಅವರು ಪಟ್ಟ ಮಾಡಿರೋದು ಪಕ್ಕದ ಶಾಸನ ಪಟ್ಟ ಆಗಿದೆ, ರೈಸ್ ಅವರು ಮಾಡಿದ್ದಾರೆ 1905 ಬಂದರು ಅಲ್ಲಿ, ಇದು ಪಟ್ಟ ಆಗಿಲ್ಲ ಅನ್ನೋದು ಗೊತ್ತಾಯಿತು. ಅವರು ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಎಲ್ಲ ತೆಗೆದಿದ್ದಾರೆ, ಆಮೇಲೆ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಫೋಟೋ ತೆಗೆದು ಅಷ್ಟೊತ್ತಲ್ಲಿ ಕಳಿಸಿದ್ದಾರೆ. ನಾನು ಎಲ್ಲೋ ಕ್ಲಾಸಲ್ಲಿ ಪಕ್ಷದಲ್ಲಿ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಏನೋ ಹೋಗ್ತಾ ಇದ್ದೆ ಟ್ರೈನಲ್ಲಿ, ಮೆಟ್ರೋ ಟ್ರೈನಲ್ಲಿ ಬಂತು. ಸಾರ್ ಶಾಸನ ಸಿಕ್ಬಿಟ್ಟಿದೆ ನೋಡಿ ಸಾರ್ ಅಂತ ಹೇಳಿ ಫೋನು ಮಾಡಿ ಕೇಳಿ ಮೆಟ್ರೋ ನೋಡಿದೆ. ಮೆಟ್ರೋಲ್ಲಿ ಹೋಗ್ತಾ ಹೋಗ್ತಾ ಇರ್ತೀನಿ ಸ್ಕೂಲ್ ಮೇಲೆ ಮೇಲೆ ಓದ್ಬಿಟ್ಟು ಭಾಳ ಶಿಲ್ಪಿಸಿಂದಯ್ಯ ಭಾಳ ಹಳೆಯದು ಅಂತ ಹೇಳಿದೆ. ಇದು ಅಪ್ರಾಕ್ಷಿತ ಆಯಿತು. ಸರಿ, ಭಾಳ ದಿವಸ ನಾನಲ್ಲಿ ಜೈಲು ಮನೆಯಲ್ಲಿ ಪಾಠ ಮಾಡೋಕ್ಕಾಗ್ತಾ ಇದ್ದೆ ಸೌತನ್ ಸರ್ಕಲ್ಗೆ. ಅಲ್ಲಿ ಬಂದಾಗ ಅಲ್ಲಿಗೆ ಅವ್ರ ಶಿಷ್ಯರು ಕಳಿಸ್ಬಿಟ್ಟಿದ್ದಾರೆ. ಆ ಇಂಟೇನ್ ಗ್ರೂಪ್ ಹುಡುಗರು ಒಬ್ಬರು ಬಂದು, ಸರ್ ನೀವು ಬರ್ಬೋದು, ಇಲ್ಲಪ್ಪ ಈ ಪಾಠ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಇಂಟೂವರೆಗೆ ಮುಗಿಸ್ಕೊಂಡು ಬಂದೆ. ಇಂಟೂವರೆಗೆ ನಮ್ಗೆ ಇಟ್ಕೊಂಡು ತಗೊಂಡ್ಬಂದು ಬಾಳ್ತೀನಿ. ಅವ್ರಿಗೇನೋ ಖುಷಿ ಇವತ್ತು. ಸರಿ, ಆವಾಗ ಅದನ್ನು ಮಧ್ಯಾಹ್ನ 8:00 to 9:30 ಅಲ್ಲಿ ಹೋದೆ. 9:00 to 11:00 ಅಷ್ಟೊತ್ತಿಗೆ ಸ್ಕೂಲ್ ಹೋಗಿ ಒಂದು ಪಾಠವನ್ನು ಸಿದ್ಧಪಡಿಸಿದೆ. ಸ್ಕೂಲ್ ಹೋಗಿ ಅರ್ಥ ಆಗಿದೆ ಅಷ್ಟು ಅದ್ರ ಕತೆ. ಆಮೇಲೆ ಕೆಲವು 4-5 ಕಡೆ 3-4 ಕಡೆ ಅಕ್ಷರಗಳ ಸಮಸ್ಯೆ ಇತ್ತು, ಅದರಿಂದ ಅರ್ಥನೂ ಹೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೂ ಸ್ಥೂಲವಾಗಿ ಈ ಅರ್ಥ ಅಂತ ಗೊತ್ತಾಯಿತು ಅಷ್ಟೇ. ಆಮೇಲೆ ಉದಯ್ ಅವರು ಅದನ್ನು ಡಿಜಿಟಲೈಸ್ ಮಾಡಿ ಅದನ್ನೆಲ್ಲ ಇದು ಮಾಡಿ ವಿಶೇಷವಾಗಿ ಕ್ಯಾಮ್ರಾಗಳಿಗೆ ತಂದು ಅದನ್ನು ಮೈಕ್ರೋ ಒಂದು ಒಳ್ಳೆ ಫೋಟೋಗ್ರಾಫ್ ಕಳಿಸಿ. ಆವಾಗ ನನಗೆ ಎಲ್ಲಿ ಸಮಸ್ಯೆ ಇತ್ತು ಆ ಅಕ್ಷರಗಳು ತುಂಬಿತ ಆಗಿರೋದ್ರಲ್ಲಿ ಭಾಳ ಖಚಿತವಾಗಿ ಗೊತ್ತಾಯಿತು. ಆಮೇಲೆ ಅದರ ಪಾಠವನ್ನು ಪೂರ್ತಿ ರೆಡಿ ಸಿದ್ಧಪಡಿಸಿದೆ. ಆಮೇಲೆ ಇನ್ನೊಂದು ಆಪಿಯರ್ಲಿ ಜರ್ನಲ್ ಬರ್ತಾರೆ ಯಾರೋ ಇತಿಹಾಸದ ಇತಿಹಾಸಿ ಹುಡುಗರ ಎಲ್ಲರೂ ಎಲ್ಲ ಹಿಂಗೆ ಹುಚ್ಚರು ಯುರೋಪ್ ಹುಚ್ಚರು ಅವ್ರಿಂದ ಹೆರಿಟೇಜ್ ಮೂವಿಗೆ ನಾನು ಒಬ್ಬ ಹುಚ್ಚ ಇನ್ನೊಬ್ಬರು ಹುಚ್ಚು ಒಂದು ಜನರಲ್ ನಡೆಸ್ತಾ ಇದ್ದಾರೆ ಅವರು ಇದೆ ಸರ್ ಕೊಡಿ ಕೊಡಿ ಕೊಡಿ. ಸರಿ, ಆ ಪಾಠ ಫೈನಲ್ ಮಾಡಿ ಅದನ್ನ ಪಟ್ಟ ಇದು ಇಷ್ಟು ಅದು ಪ್ರಶ್ನೆಯಲ್ಲಿರೋದು. ಆ ನಂತರದಲ್ಲಿ ಅಲ್ಲಿನ ಅಬೂರ್ನವರು ಮತ್ತು ಉದಯ ಇವರೇ ಮುಂತಾದ ಸೇರಿ ಅದಕ್ಕೇನಾದ್ರೂ ಮಾಡಬೇಕು ವ್ಯವಸ್ಥೆ ಮಾಡಬೇಕು. ಇದೇ ಥರನೇ ಬೇರೆ ಬೇರೆ ಇನ್ನೂ 2-3 ಗುಂಪುಗಳಿವೆ. ಇದೆಲ್ಲ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಬರ್ತದೆ. ಎಲ್ಚನಹಳ್ಳಿ ಮಾಡಿದ್ರು ಹಿಂಗೆ ಇನ್ನೊಂದು ಊರುಗಳಲ್ಲಿ ಆ ಊರಿನ ಶಾಸ್ತ್ರಗಳು ಅಲ್ಲೇ ಸಂರಕ್ಷಣೆ ಆಗಬೇಕು. ಇದನ್ನು ಇವ್ರನ್ನಲ್ಲೇ ಇಡಬೇಕು, ಇಲ್ಲಿ ಮ್ಯೂಸಿಯಮ್ಗೆ ಅವರೇನು ಬಿಟ್ಬಿಡ್ತಾರೆ ಊರಿನವ್ರು ಮ್ಯೂಸಿಯಮ್ ತೊಗೊಂಡೋಗಿ ಅಥವಾ ಯಾರೋ ಕೆಲವರು ಬೇಡ ಅಂತ ದರಿದ್ರ ಕಳೆದ್ರೆ ಸಾಕು ನಾವಲ್ಲಿ ಸೈಟು ಮನೆ ಕಟ್ಟಿ ಒಂದು ಗಡಿ ಕಳ್ಕೊಳ್ಳೋರು ಇರ್ತಾರೆ. ಕೆಲವರು ಯಾರೋ ಮುಂದೆ ಇರ್ತಾರೆ ಇಲ್ಲ ನಮ್ಮೂರಲ್ಲ ಇರಬೇಕು ಬಹುಶಃ ಇಲ್ಲಿ ಇವ್ರನ್ನವರು ನಮ್ಮೂರಲ್ಲ ಇರಬೇಕು ಸರ್. ಅದಕ್ಕೆ ಏನು ಮಾಡಿದ್ರು ಅಲ್ಲಿಂದು ಗಂಗರ ಶೈಲಿಯಲ್ಲೇ ಒಂದು ಮಂಟಪ ಕಟ್ಟಿ ಇದನ್ನು ಸ್ಥಾಪನೆ ಮಾಡಬೇಕು ಅಂತ ಶುರುವಾಗಿದೆ. ಈಗಾಗಲೇ ಮಂಟಪದ ಮೆಟೀರಿಯಲ್ ಎಲ್ಲ ಬಿದ್ದಿದೆ. ಇನ್ನು ಇಷ್ಟರಲ್ಲೇ ಅದೇ ಆಗ್ತೈತೆ ಒಂದು ಮಂಟಪ ಕಟ್ಟಿ ಇದ್ರ ಜೊತೆಯಲ್ಲಿದ್ದ ಒಂದು ಬೇರೆ ಕಲ್ಲುಗಳನ್ನು ಸೇರಿಸಿ ಇದನ್ನು ಸೇರಿಸಿ ಒಂದು ಮಂಟಪದಲ್ಲಿ ಆ ಊರಿನಲ್ಲಿ ಸ್ಮಾರಕವಾಗಿ ಅದು ಊರು ಮುಂದೆಯೇ ಇರೋದು ಅಲ್ಲೇ ಸ್ಥಾಪಿಸಿದ್ರೆ ಊರಿನವ್ರು ಒಂದು ಹೆಮ್ಮೆ. ನಮ್ಮೂರಿನಲ್ಲಿ ನಮ್ಮೂರು ಶಾಸನ ಗಂಗರ ಶ್ರೀಕೃಷ್ಣ ಕಾಲದ್ದು ಇದೆ ನಮ್ಮೂರಲ್ಲಿ, ನಮ್ಮೂರು ಆ ಕಾಲಕ್ಕೆ ಇತ್ತು ಅನ್ನೋ ಹೆಮ್ಮೆ ಎಂದು ಹೇಳ್ಬೋದು. ಈ ಶಾಸನ ವಿಶೇಷ ಅಂದರೆ ಆ ಊರು ಒಂದು ನಾಡಿನ ಕೇಂದ್ರ ಆಗಿತ್ತು, 30 ಗ್ರಾಮಗಳ ಒಂದು ಸ್ಥಳ ಆಗಿದೆ. ಇವತ್ತು ಏನು ಹೆಸರಿದೆ ಆ ಹೆಸರನ್ನು ಹಳೆಯ ರೂಪವನ್ನು ಸಿಗ್ತೇವೆ. ಆಮೇಲೆ ಯಾವ ರಾಜ ಆ ಕಾಲದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ, ಲೋಕಲ್ಲಾಗಿ ಯಾರು ಆ ನಾಡನ್ನು ಆಳ್ತಾ ಇದ್ರು, ಇಷ್ಟು ಇವರು ಸಿಗ್ತೇವೆ. ಹೀಗೆ ಯಾವುದೋ ಒಂದು ಇದರಲ್ಲಿ ಹೋರಾಡಿ ಇವರು ಮಡಿತಾರೆ. ಆ ಮಡಿದವರಿಗೆ ಅವನ ಬಹುಶಃ ಅವನು ತಮ್ಮಂದರು ಒಂದು ತಂದನ್ನು ನಿಲ್ಲಿಸ್ತಾರೆ. ಇಷ್ಟೇ ಇರೋದು ಇಷ್ಟಿರೋದು. ಆದರೆ ಲಿಪಿ ದೃಷ್ಟಿಯಿಂದ ನಾವು ಗಮನಿಸ್ಬೇಕು 750 ಶ್ರೀಪುರುಷನ ಕಾಲದ ಲಿಪಿ ಹೇಗಿತ್ತು ಅಂದರೆ ಈಗ ಎಲ್ಲ ಇದನ್ನು ತಗೊಳ್ಳಿ ತಗೊಂಡು ಲಿಪಿ ಅಂತ ಮಾಡಿ ಏನು ಸಾರಿ ಹೇಳ್ತೀರಿ ಅಂತಲ್ಲ ನೀವು ಮಾಡ್ತೀರಿ ಮಾಡಿ ಮಾಡ್ತೀರಿ ಮಾಡಿ ಆಗಲ್ಲ ಅನ್ನೋದು ಏನಿಲ್ಲ ಖಂಡಿತ ಆಗ್ತೈತೆ ಮಾಡಿ ಗೊತ್ತಿಲ್ಲದ ಹೇಳ್ಕೊಂಡು ಬೋರ್ಡ್ ಇದೆ ಕಾಪಿ ಇದೆ ಬರುತ್ತೆ
ಎಷ್ಟೋ ಸಾರಿ ಸುಲಭವಾಗಿ ನೋಡ್ಕೊಳ್ಳೋಣ ಅಲ್ಲೋ ಸಾಕು, ನಮ್ಮದಲ್ಲ ನಮಗೆ ಬರಲ್ಲ ಅನ್ನೋ ಧೋರಣೆಯಿಂದ ತಿಳಿಸ್ತಾರೆ. ಅದು ನಿಮ್ಮದು ಅಂತ ತಿಳ್ಕೊಂಡು ನೀವು ಶುರು ಮಾಡಿ ಅರ್ಧ ಬರುತ್ತೆ. ಗೊತ್ತಿಲ್ಲದ ಅಕ್ಷರಗಳನ್ನು ತಿಳ್ಕೊಂಡ್ರೆ ಆಯಿತು. ಭಾಷೆ ಗೊತ್ತಿದ್ದರೆ ಈ ನುಡಿದರೆ ಸುಲಭವಾಗಿ ಒಂದು ಕಾಲು ಭಾಗ ಭಾಷೆಯಿಂದ ತಿಳ್ಕೊಬೋದು.